Hi friends, Malinga Madu channel ge swagata. Ivattu nanu badane masala hege madudu embudanna toriskodtene. Adkinta modlu nan channel ana hostagi nortiruvaru mattu subscribe madidiruvaru please subscribe madi. Ade riti hatradalli baruvantaha bell button anna otti aga nan madiruvanta video galu nervagi nimanna talaptade. Badaneyanna first ge idra tudiyanna swalpa cut madkolli. Cut madi idannella swalpa cut madkobeku. ಇಷ್ಟು ದೊಡ್ಡದಿರ ಬೇಕು ಅಂತ ಇಲ್ಲ ಸ್ವಲ್ಪ ಅದರ ಇದೆಲ್ಲ ಕಟ್ ಮಾಡ್ಕೊಳ್ಳಿ ಆನಂತರ ಇದನ್ನ ಈಗ ನಾಲ್ಕು ಭಾಗ ಮಾಡ್ಕೋಬೇಕು ಚೂರಿಯಿಂದ ಹೀಗೆ ಮಾಡ್ಕೊಳ್ಳಿ ಅಂದ್ರೆ ಹುಳ ಎಲ್ಲ ಉಂಟ ನೋಡ್ಕೊಳ್ಳಬೇಕು ಈಗ ಸರಿ ಕಾಣ್ತದೆ ನಿಮಗೆ ನೋಡಬಹುದು ನೀವು ಇದನ್ನ ನೀರೊಳಗೆ ಹಾಕಿ ಅದು ಸ್ವಲ್ಪ ಇದು ಬಿಡ್ತದೆ ಅದೇ ತರ ಎಲ್ಲ ಬದನೆಯನ್ನ ಮಾಡಿ ಇಟ್ಕೊಳ್ಳಬೇಕು ನಾಲ್ಕು ಭಾಗ ಎಲ್ಲವನ್ನ ಮಾಡಿ ಅದರಲ್ಲಿ ಹುಳೆ ಇದೆ ಅಂತ ನೋಡಿ ನೀರಲ್ಲಿ ನೆನೆಲಿಕ್ಕೆ ಬಿಡಿ ಎಲ್ಲ ಬದನೆಯನ್ನ ನಾನು ಕಟ್ ಮಾಡಿ ನೀರೊಳಗೆ ಹಾಕೊಂಡು ಇಟ್ಕೊಂಡಿದ್ದೇನೆ ಇದಕ್ಕೆ ಈಗ ನಾವು ಮಸಾಲೆಯನ್ನ ತಯಾರಿಸ್ಕೊಳ್ಳಬೇಕು ನೋಡಿ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ತಕೊಂಡಿದ್ದೇನೆ ಎಷ್ಟು ಬೇಕಾ ತಗೋಬಹುದು ನೀವು ಜಾಸ್ತಿ ತಗೋಬಹುದು ಎರಡು ಮೆಣಸು ಅದು ಕೂಡ ನೀವು ಖಾರಕ್ಕೆ ತಕ್ಕಾಗಿ ತಗೋಬಹುದು ಸ್ವಲ್ಪ ಕಡಲೆ ಬೀಜ ಒಂದು ದೊಡ್ಡ ಸ್ಪೂನಲ್ಲಿ ಎಳ್ಳು ಮತ್ತು ಕೊತ್ತಂಬರಿ ಪೌಡರ್ ಇದು ಒಂದು ಸ್ಪೂನು ಮತ್ತು ತೆಂಗಿನ ತುರಿ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಮಿಕ್ಸಿಯಲ್ಲಿ ರುಬ್ಕೊಳ್ಬೇಕು ಜಾರ್ ತಗೊಂಡಿದ್ದೇನೆ ಅದರಲ್ಲಿ ಈಗ ನಾವು ನೋಡಿ ತೆಂಗಿನ ತುರಿ ಹಾಕೊಳ್ತಿದ್ದೇನೆ ಸ್ವಲ್ಪ ಸಾಕು ಮತ್ತು ಕೊತ್ತಂಬರಿ ಸೊಪ್ಪು ಎರಡು ಮೆಣಸು ಮತ್ತು ಎಳ್ಳು ಕಡಲೆ ಬೀಜ ಮತ್ತು ಕೊತ್ತಂಬರಿ ಪೌಡ್ರು ಕೂಡ ಹಾಕ್ತಿದ್ದೇನೆ ಎಲ್ಲವನ್ನು ಹಾಕಿ ನೀರು ಹಾಕದೆ ಗಟ್ಟಿ ರುಬ್ಕೊಳ್ಬೇಕು ಉಪ್ಪು ಹಾಕೊಳ್ಳಿ ಉಪ್ಪು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ಮಸಾಲೆ ರೆಡಿಯಾಗಿದೆ ಇದನ್ನೀಗ ಬದನೆಯೊಳಗೆ ಹಾಕ್ಕೊಳ್ಬೇಕು ನೋಡಿ ಬದನೆಯನ್ನು ನೀರಿಂದ ತೆಗೆದು ಇದನ್ನು ಹೀಗೆ ಮಾಡಿ ಇದರ ಒಳಗೆ ಎಲ್ಲ ತುಂಬಿಸ್ಕೋಬೇಕು ನೋಡಿ ಈ ಥರ ಎಲ್ಲ ಸೈಡಲ್ಲಿ ತುಂಬಿಸಿ ಹೀಗೆ ಮಾಡಿಕೊಂಡು ಇಟ್ಕೊಳ್ಳಿ ಇದೇ ಥರ ಎಲ್ಲ ಬದನೆಗೂ ಹಾಕ್ಕೋಬೇಕು ನಾವು ಮಸಾಲೆ ಎಲ್ಲ ಕಡೆ ಹೋಗಬೇಕು ಹೀಗೆ ಮಾಡಿ ಎಲ್ಲ ಬದನೆಯನ್ನು ಹಚ್ಕೊಂಡಿಡಿ ಎಲ್ಲ ಬದನೆಗಳಿಗೂ ಮಸಾಲೆಯನ್ನು ತುಂಬಿಸ್ಕೊಂಡಾಗಿದೆ ಪ್ಯಾನ್ ಇಟ್ಕೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕಾಗ್ತದೆ ಇದಕ್ಕೆ ತುಂಬ ಟೇಸ್ಟ್ ಆಗ್ತದೆ ಎಣ್ಣೆ ಹಾಕಿದಷ್ಟು ಇದಕ್ಕೀಗ ನಾವು ಸಾಸಿವೆ ಹಾಕ್ಕೊಳ್ಳೋಣ ನೋಡಿ ಸಾಸಿವೆ ಹಾಕ್ಕೊಡ್ತಿದ್ದೇನೆ ಅದು ಚಟ್ಪಟ ಹೇಳಿ ಸಾಸಿವೆ ಚಟ್ಪಟ ಹೇಳ್ತಿದೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಒಳ್ಳೆ ಪರಿಮಳ ಬರ್ತದೆ
ಸ್ವಲ್ಪ ಒಂದೆರಡು ಈರುಳ್ಳಿ ಕಟ್ ಮಾಡಿಟ್ಟದ್ದು ಹಾಕೊಳ್ಳಿ. ಈಗ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕೊಳ್ಳೋಣ, ಸ್ವಲ್ಪ ಇಂಗು ಪುಡಿ ಹಾಕೊಳ್ಳಿ. ಹಾಕೋಬೇಕು ಅಂದರೆ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗುವ ಹಾಗೆ ನೋಡ್ಕೊಳ್ಳಿ, ಕೆಂಪಾಗೋದು ಬೇಡ, ಸ್ವಲ್ಪ ವೈಟ್ ಆದರೆ ಸಾಕು ಈರುಳ್ಳಿ. ಇದಕ್ಕೀಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳುವ ಹಾಕೊಳ್ತಿದ್ದೇನೆ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೀಗ ನಾವು ಬದನೆಯಲ್ಲಿ ಮಸಾಲೆ ತುಂಬಿಸ್ಕೊಂಡು ಇಟ್ಟಿರ್ತೇವಲ್ಲ ಅದನ್ನು ಇದರಲ್ಲಿ ಹಾಕಬೇಕು. ಹಾಕಿ ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು. ಇದರಲ್ಲಿ ಮಸಾಲೆಯನ್ನು ಬೇಯಲಿಕ್ಕೆ ಬಿಡಿ. ಇದನ್ನು ಒಂದು ಮುಚ್ಚಳವನ್ನು ಮುಚ್ಚಬೇಕು, ಇದಕ್ಕೆ ಮುಚ್ಚಿ ಸ್ವಲ್ಪ ಬೇಯಿಸ್ಕೊಳ್ಬೇಕು. ಉಳಿದ ಮಸಾಲೆ ಇದೆಯಲ್ಲ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ, ಸೇರಿಸಿ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ಹಾಕ್ತಾ ಇದ್ದೆ ನಾನು ಎಲ್ಲವನ್ನು ಹಾಕಿ, ಸ್ವಲ್ಪ ಒಂದು ಅರ್ಧ ಗ್ಲಾಸ್ ನೀರನ್ನು ಕೂಡ ಸೇರಿಸ್ಕೊಳ್ಳುವ, ಇದಕ್ಕೆ ಸೇರಿಸಿ ಒಳ್ಳೆ ಬೇಯುವ ಹಾಗೆ ಮಾಡಬೇಕು. ಇದು ಮಿಕ್ಸಿ ತೊಳೆದ ನೀರಿದ್ರೆ ಅದನ್ನು ಕೂಡ ಸೇರಿಸ್ಕೊಳ್ಳಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಒಂದು ಅರ್ಧ ಗ್ಲಾಸ್ ನೀರನ್ನು ಇದಕ್ಕೆ ಹಾಕಿ ಒಳ್ಳೆ ಬೇಯಲಿಕ್ಕೆ ಬಿಡಬೇಕು. ಬೇಯ್ತಾ ಇದೆ ನೋಡ್ಬೋದು ನೀವು, ಗ್ರೇವಿ ಎಲ್ಲ ಬಿಟ್ಟಿದೆ. ಇದನ್ನು ಸ್ವಲ್ಪ ಮಗುಚಿ ಹಾಕಿ ಬೇಯಿಸ್ಕೊಳ್ಬೇಕು, ಅಂದರೆ ಎರಡೂ ಕಡೆ ಕೂಡ ಬೇಯಬೇಕಲ್ಲದು. ಹಾಗೆ ಎಲ್ಲವನ್ನು ಮಗುಚಿ ಹಾಕಿ ಬೇಯಿಸಿ. ಇದನ್ನು ಚಪಾತಿಗೆ ಎಲ್ಲ ತಿನ್ನಲಿಕ್ಕೆ ತುಂಬ ಒಳ್ಳೆ ಆಗ್ತದೆ, ಪರೋಟಕ್ಕೆ, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೆ ತುಂಬ ಒಳ್ಳೆ ಆಗ್ತದೆ. ತುಂಬ ಟೇಸ್ಟಿ ರೆಸಿಪಿ ಇದು. ಇನ್ನೊಮ್ಮೆ ಇದನ್ನು ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ, ಅಂದರೆ ಬದನೆ ಎಲ್ಲ ಮೆತ್ತಗಾಗಬೇಕು, ಅಲ್ಲಿವರೆಗೆ ಬೇಯಿಸ್ಕೊಳ್ಬೇಕು. ಬದನೆ ಎಲ್ಲ ಬೆಂದು ಚೆನ್ನಾಗಾಗಿದೆ, ಇಷ್ಟು ಬೆಂದರೆ ಸಾಕು. ನೋಡಿ ನೋಡಿ ತುಂಬ ಮೆತ್ತಗಾಗಿದೆ. ಇದನ್ನೀಗ ಪ್ಲೇಟಿಗೆ ಸರ್ವ್ ಮಾಡಿಕೊಡುವ. ಮೇಲ್ಗಡೆ ಬೇಕಾದರೆ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೋದು, ಹಾಕಿ ಸರ್ವ್ ಮಾಡಿ. ಬದನೆ ಮಸಾಲ ರೆಡಿಯಾಗಿದೆ. ಈ ರೆಸಿಪಿಯನ್ನು ಟ್ರೈ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ಗೂ ಸೆಂಡ್ ಮಾಡಿ. ಏನಾದರೂ ಕಮೆಂಟ್ಸ್ ಇದ್ದರೆ ಅದನ್ನು ಕಮೆಂಟ್ಸ್ ಬಾಕ್ಸಿಗೆ ಹಾಕಿ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ, ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ. ನಾನಿನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.